Zee5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮಹಾರಾಜರೇ, ಈತ ಮೂರ್ಖ ಸಿದ್ಧಾಂತಕ್ಕೆ ಜೋತ್ ಬಿದ್ದಿದ್ದಾನೆ. ಏನು ಹೇಳ್ತಾನೆ ಗೊತ್ತಾ ಇವನು? ಈ ಸಮಾಜದಲ್ಲಿ ಜಾತಿ ಅನ್ನೋದೇ ಇರಬಾರ್ದಂತೆ. ತಾವೇ ಒಮ್ಮೆ ಯೋಚಿಸಿ ಮಹಾರಾಜರೇ, ಬ್ರಹ್ಮಾಂಡದಲ್ಲಿ ಭೂಮಿ, ಸೂರ್ಯ, ಚಂದ್ರ, ನೀರು, ಗಾಳಿ ಎಲ್ಲ ಇರೋ ಹಾಗೆ ಜಾತಿನೂ ಇರಬೇಕಲ್ವಾ? ಅದಕ್ಕಾಗಿ ಮಹಾರಾಜರೇ, ನಮ್ಮದು ಒಂದು ಪ್ರಾರ್ಥನೆ ಇದೆ. ಈ ಭೀಮರಾವ್ ಮೇಲೆ ಹಣವನ್ನು ವಿನಿಯೋಗ ಮಾಡಿ ವ್ಯರ್ಥ ಮಾಡೋದು ಬೇಡ ಅಂತ. ಭೀಮರಾವ್, ವಿದ್ಯಾರ್ಥಿ ವೇತನ ನಿನಗೆ ಕೊಡಬೇಕು ಅನ್ನೋ ಇಚ್ಛೆ ನಮಗಿಲ್ಲ. ನೀನಿನ್ನು ಹೊರಡಬಹುದು. ಕ್ಷಮೆ ಇರಲಿ ಮಹಾರಾಜ, ಆದರೆ ಭೀಮರಾವ್ ಅತ್ಯಂತ ಶಿಸ್ತಿನ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿ. ಖಂಡಿತ ಸಮಾಜಕ್ಕೆ ಹೆಮ್ಮೆ ತರ್ತಾನೆ. ಇವನು ಮುಂದೆ ದೊಡ್ಡ ವ್ಯಕ್ತಿ ಆದ್ರೆ ನಿಮ್ಮ ಶ್ರೇಯಸ್ಸು ಹೆಚ್ಚಾಗುತ್ತೆ. ಗುರುಗಳೇ, ನಾವಾಗ್ಲೇ ಹೇಳಿದೀವಿ, ಈ ವರ್ಷದ ವಿದ್ಯಾರ್ಥಿ ವೇತನದ ಘೋಷಣೆ ನಾವು ಮಾಡಿಯಾಗಿದೆ. ನಿಮ್ಮಿಬ್ಬರಿಗೂ ನನ್ನ ಆಜ್ಞೆ ಇದು. ನೀವಿನ್ನು ಹೊರಡಬಹುದು. ಕ್ಷಮಿಸಿ ಮಹಾರಾಜ, ನಾನು ನಿಮ್ಮ ದರ್ಬಾರಿಗೆ ಬಂದಿದ್ದು ನಿಮ್ಮಿಂದ ಸಹಾಯ ಆಗ್ಬೋದು ಅಂತ. ಆದ್ರೆ ಇಷ್ಟೆಲ್ಲ ನಡೆದ್ಮೇಲೆ ನನಗೆ ಅನ್ನಿಸ್ತಾ ಇದೆ, ನಿಮ್ಮ ಈ ನಿರ್ಧಾರ ನ್ಯಾಯಪರವಾಗಿ ಇಲ್ಲ ಮಹಾರಾಜ. ರಾಜನ ಮುಂದೆ ವಾದ ಮಂಡಿಸೋದು ಸಮಂಜಸ ಅಲ್ಲ. ಮಹಾರಾಜನ ನಿರ್ಧಾರವನ್ನ ಮತ್ತೆ ಪ್ರಶ್ನಿಸೋದು ಕೂಡ ಸಮಂಜಸ ಅಲ್ಲ. ಮತ್ತೊಮ್ಮೆ ಕ್ಷಮೆ ಕೇಳ್ತಿದ್ದೀನಿ ಮಹಾರಾಜ, ಆದ್ರೆ ತಮ್ಮ ನಿರ್ಧಾರ ಮತ್ತೊಮ್ಮೆ ಪರಿಶೀಲಿಸಿ ಅನ್ನೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಭೀಮರಾವ್, ಮಹಾರಾಜರೊಂದಿಗೆ ವಾದ ಮಾಡೋದನ್ನ ಮಹಾರಾಜರು ಎಂದಿಗೂ ಸಹಿಸೋದಿಲ್ಲ. ತಿಳ್ಕೊ ಮೊದಲು. ಬನ್ನಿ ಗುರುಗಳೇ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.